हाय हलो एल्लरू नमस्कार वेलकम टू कन्नड फिल्म और यूट्यूब चैनल इवत नावी तोतापुरी तंडद डायरेक्टर आदंत विजय प्रसाद सर बनी और जो मतलब हाय सर नमस्कार क्षमेली वटे सीता है तक मतदाता अन्यथा भावस्कोबी ना तिंता चुर्मुरी सिनेमा तोतापुरी सर चेन सूपर सर ओके सर निम्गू मत पूरी सर इन नंटु ಕೆಲವು ವಸ್ತು ಕೆಲವು ಪದಾರ್ಥಗಳಿಗೆ ಅಂಟು ನಂಟು ಇರುತ್ತೆ ಹೇಳ್ಕೊಳ್ಳಕಾಗಲ್ಲ ಅಂತ ನಂಟು ನನಗೂ ಪುರಿಗೂ ಇದೆ ಸರ್ ತೋತಾಪುರಿ ಅಂತ ಮೂವಿ ಟೈಟಲ್ ಹೇಗೆ ಸರ್ ಬಂತು ಅದು ಕಥೆಗೆ ಬೇಕಾಗಿತ್ತು ಅದು ಪಾತ್ರಗಳಿಗೆ ಎಷ್ಟು ಸ್ಥಾನಮಾನ ಎಲ್ಲ ಇದೆ ಕಥೆಗೂ ಕೂಡ ಹಾಗೆ ಇದೆ ಜೊತೆಗೆ ಚೇಷ್ಟೆಗೋಸ್ಕರ ಶೀರ್ಷಿಕೆನ ತೋತಾಪುರಿ ಅಂತ ಹೇಳಿ ಸರ್ ನಿಮ್ಮ ಬರವಣಿಗೆ ಫ್ಯಾನ್ ಸರ್ ನಾವು ಅದಂತ ಆದ್ರೆ ನಿಮ್ಮ ಕ್ವಾಲಿಫಿಕೇಶನ್ ಏನು ಸರ್ ನಾನು ಪಕ್ಕ ಎಸ್ ಎಸ್ ಎಲ್ ಸಿ ಜಸ್ಟ್ ಪಾಸು ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ನಮಗೆ ಪುಸ್ತಕದ ವಿದ್ಯೆ ಕಮ್ಮಿ ಬದುಕಿನ ವಿದ್ಯೆ ಜಾಸ್ತಿ ಸರ್ ನಿಮ್ಮ ಪ್ರತಿಯೊಂದು ಮೂವಿ ನೋಡಿದ್ರೂ ಈ ಎಜುಕೇಷನ್ ಥರದಿರಲ್ಲ ಸರ್ ಒಂದು ಜೀವನದ ಪಾಠ ಇರುತ್ತೆ ಸರ್ ಅದು ಎಲ್ಲ ಹೇಗೆ ಸರ್ ನಿಮ್ಗೆ ಹೇಗೆ ಸರ್ ಎಕ್ಸ್ಪೀರಿಯನ್ಸ್ ಆಗುತ್ತಾ ಚಿಕ್ಕ ವಯಸ್ಸಿಗೆ ಬದುಕನ್ನು ತುಂಬ ಹತ್ತಿರದಿಂದ ನೋಡೋಕ್ಕೆ ಶುರು ಮಾಡಿದೆ ಬೇಗ ಬೆತ್ತಲಾದೆ ಬದುಕಿಗೆ ಅದು ತುಂಬ ನನಗೆ ವರದಾನ ಆಗಿದೆ ಹಾಗಾಗಿ ನನ್ನ ಕಥೆಗಳು ನಮ್ಮ ಸಿನಿಮಾಗಳು ವಾಸ್ತವಕ್ಕೆ ಹತ್ರ ಇರುತ್ತೆ ಪಾತ್ರಗಳು ಯಾವುದನ್ನು ನಾಯಕ ನಾಯಕಿ ಅಂತ ಅನ್ಸೋದಿಲ್ಲ ಪಾತ್ರಗಳ ಕಾಣುತ್ತೆ ನಮ್ಮ ಮಧ್ಯೆ ಒಬ್ಬ ಇದ್ದ ಈರೇಗೌಡ ನಮ್ಮ ಮಧ್ಯೆ ಒಬ್ಬಳು ಶಕೀಲಾ ಬಂದಿದ್ದಾಳಲ್ವಾ ಹಂಗೆ ಅನ್ಸುತ್ತೆ ಹಾಗಾಗಿ ಬೇಗ ಕನೆಕ್ಟ್ ಆಗುತ್ತೆ ಪ್ರೇಕ್ಷಕರಿಗೆ ಸರ್ ತಮ್ಮ ಪ್ರತಿಯೊಂದು ಸಿನಿಮಾನು ಎ ಸರ್ಟಿಫಿಕೇಟ್ ಸಿಕ್ತಿತ್ತು ಈ ಸಿನಿಮಾಗೆ ಮಾತ್ರ ಯು ಎ ಸರ್ಟಿಫಿಕೇಟ್ ಸಿಕ್ಕಿದೆ ಸರ್ ಅದರದ್ದು ಹೇಗೆ ಇದನ್ನು ಸೌಭಾಗ್ಯ ಏನಕ್ಕೇನೆ ದೌರ್ಭಾಗ್ಯ ಅಂದರೆ ತಮಾಷೆ ಆಗುತ್ತೆ ಬಟ್ ಸೌಭಾಗ್ಯನೇ ಸಿದ್ಲಿಂಗು ಸಿನಿಮಾಗೆ ಯು ಎ ಸಿಕ್ಕಿತ್ತು ಅದಾದಮೇಲೆ ಎರಡೂ ಚಿತ್ರಗಳಿಗೂ ಎ ಸರ್ಟಿಫಿಕೇಟೆ ಈಗ ಮತ್ತೆ ಯು ಎ ಸಿಕ್ಕಿದೆ ಯಾಕೆಂತಂದರೆ ಕತೆ ಮತ್ತು ಸಿನಿಮಾ ಆ ರೀತಿ ಇದೆ ಕುಟುಂಬ ಸಮೇತ ಬಂದು ಸಿನಿಮಾನ ನಿರ್ಭಯವಾಗಿ ನೋಡ್ಬೋದು ಆನಂದಿಸ್ಬೋದು ಎಂಜಾಯ್ ಮಾಡ್ಬೋದು ಸರ್ ಪಾತ್ರಗಳು ನೋಡೋಕೆ ಹೋದರೆ ಜಗ್ಗೇಶ್ ಸರ್ ಅದಿತಿ ಪ್ರಭುದೇವ ಮೇಡಮ್ ಆಗಿರಲಿ ಸುಮನ್ ರಂಗನಾಥ್ ಮೇಡಮ್ ಆಗಿರಲಿ ಪ್ರತಿ ಒಂದೊಂದು ಪಾತ್ರನೂ ಒಂದು ವೆಯ್ಟೇಜ್ ಬರುತ್ತೆ ಸರ್ ಒಂದು ತೂಕ ಇದೆ ಒಂದು ಪಾತ್ರಕ್ಕೆ ಆ ಆಯ್ಕೆಗಳು ಹೇಗೆ ಮಾಡಿದ್ರಿ ಸರ್ ನನಗೆ ನ್ಯೂಸ್ ಹೌಸ್ನಲ್ಲಿ ಜಗ್ಗೇಶ್ ಸರ್ ಜೊತೆ ಕೆಲಸ ಮಾಡಿದ ಅನುಭವ ಇದೆ ಕೆಲಸ ಮಾಡ್ತಾ ಅವರಲ್ಲಿ ಎಷ್ಟು ಶಕ್ತಿ ಇದೆ ಎಷ್ಟು ಸಾಮರ್ಥ್ಯ ಇದೆ ಅನ್ನೋದು ನಾನು ನೋಡಿ ನನಗೆ ರೋಮಾಂಚನ ಆಯಿತು ಅಂದರೆ ಸಣ್ಣ ಸಣ್ಣದು ರಿಯಾಕ್ಷನ್ಗಳು ಕೊಡ್ತಾರಲ್ಲ ತುಂಬ ಚೆನ್ನಾಗಿ ಕೊಡ್ತಾರೆ ನಿಜವಾಗಲೂ ಅವ್ರಿಗೆ ನವರಸ ನಾಯಕ ಅಂತ ಬಿರುದು ಕೊಟ್ಟಿದ್ದಾರಲ್ಲ ಅದು ಆಪ್ಟ್ ಅದು ಆ ರಸನ ಸುರಿಸೋದಕ್ಕೆ ಆ ಥರ ತೊಟ್ಟಿಗ್ಸೋದಕ್ಕೆ ಅವರೇ ಸರಿ ಸೊ ಹಾಗಾಗಿ ಅವ್ರ ಜೊತೆ ಕೆಲಸ ಮಾಡಿದ್ದ ಅನುಭವ ಇತ್ತು ಇಲ್ಲಿ ನಮ್ಮಲ್ಲಿ ತೋತಾಪುರಿನಲ್ಲಿ ಈರೇಗೌಡ ಅನ್ನೋ ಪಾತ್ರ ಕೃಷಿಕ ಮತ್ತು ಲೇಡೀಸ್ ಟೈಲರು ಸೊ ಒಂದು ರಂಜನೆ ಇನ್ನೊಂದು ಗಾಂಭೀರ್ಯ ಎರಡೂ ಇತ್ತು ಈ ಎರಡಕ್ಕೂ ಇವರೇ ಸರಿ ಅಂಥೇಳಿ ಜಗ್ಗೇಶ್ ಸರ್ನ ಆಯ್ಕೆ ಮಾಡಿಕೊಂಡೆ ಅವರು ಅಷ್ಟೇ ನನ್ನ ಮೇಲೆ ಅಷ್ಟೇ ಪ್ರೀತಿ ಅಭಿಮಾನ ಇಟ್ಟು ಕತೆನೇ ಕೇಳಿದೆ ತೋತಾಪುರಿ ಸಿನಿಮಾ ಮಾಡಿದ್ದು ಜೊತೆಗೆ ಈಗ ಅದಿತಿ ಪ್ರಭುದೇವ ಅವ್ರ ಬಗ್ಗೆ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ ಅಪ್ಪಟ ಕನ್ನಡದ ಮಣ್ಣಿನ ಮಗಳು ಮತ್ತು ನಟಿ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಲೀಲಾಜಾಲವಾಗಿ ಅಭಿನಯಿಸಿದ್ರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜೀವಿಸಿದ್ದಾರೆ ಅಂತ ಹೇಳ್ಬೋದು ಅಷ್ಟು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಒಂದು ಮುಸ್ಲಿಂ ಕುಟುಂಬದ ಹೆಣ್ಣು ಮಗಳ ಪಾತ್ರ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಅವು ಆಕೆಯಿಂದ ಒಂದಷ್ಟು ಕಲಿಯುವಂಥ ವಿಚಾರಗಳು ನಮ್ಮಲ್ಲಿದೆ ಅದು ನಾನು ಕಲ್ತಿದ್ದೀನಿ ತೋತಾಪುರಿ ಸುಮನ್ ರಂಗನಾಥ್ ಮೇಡಮ್ ಅಭಿನಯ ಸುಮನ್ ರಂಗನಾಥ್ ಅವ್ರ ಮೇಡಮ್ ಬಗ್ಗೆ ಹೇಳಬೇಕು ಅಂತಂದರೆ ನನ್ನ ಅವರ ಪರಿಚಯ ಮತ್ತು ಸಂಬಂಧ ಪ್ರಯಾಣ ಗೆಳೆತನ ಎಲ್ಲ ಸಿದ್ಲಿಂಗು ಸಿನಿಮಾಯಿಂದ ಸಿದ್ಲಿಂಗು ನೀರ್ದೋಸೆ ಪೆಟ್ರೋಮ್ಯಾಕ್ಸ್ ಈಗ ತೋತಾಪುರಿ ಅವರು ಅಷ್ಟೇ ತುಂಬ ಶಕ್ತಿ ಇರುವಂಥ ಹೆಣ್ಣುಮಗಳು ಈ ಯಾವುದೇ ಪಾತ್ರ ಕೊಡಿ ಚೆನ್ನಾಗಿ ಅಭಿನಯಿಸ್ತಾರೆ ಅದಕ್ಕೆ ನ್ಯಾಯ ಒದಗಿಸ್ತಾರೆ ಅದಕ್ಕೆ ಉದಾಹರಣೆ ನಮ್ಮ ಸಿನಿಮಾದಲ್ಲಿರೋಂಥ ಪಾತ್ರಗಳು ಸೊ ನಾವು ಅವ್ರ ನಮ್ಮ ಸಿನಿಮಾದಲ್ಲಿ ಅವರು ಎಲ್ಲ ಸಿನಿಮಾಗಳಲ್ಲೂ ಇರೋದಕ್ಕೆ ಮತ್ತು ಅಷ್ಟು ಚೆನ್ನಾಗಿ ಅಭಿನಯಿಸಿ ಮತ್ತು ಆ ಅಂಡರ್ಸ್ಟ್ಯಾಂಡಿಂಗ್ ಏನು ಬಾಂಡೇಜ್ ಬೆಳೆದಿದೆ ಅದಕ್ಕೆ ಕಾರಣ ನಮ್ಮಿಬ್ಬರ ಸಮಾನ ಮನಸ್ಸು ಇಬ್ಬರು ಮಧ್ಯೆ ಒಳ್ಳೆ ಸ್ವಚ್ಛವಾದ ಮನಸ್ಸಿದೆ ಗೆಳೆತನ ಇದೆ ಸಂಬಂಧ ಇದೆ ಅದು ಕೂಡ ಒಂದು ಪ್ರಯಾಣ ಆಗ್ತದೆ ಸರ್ ಈ ಮೂವಿಯಲ್ಲಿ ಜಾತಿ ಬಗ್ಗೆ ನಾವು ಹೇಳಿದ್ರು ಆದರೆ ಎಲ್ಲೋ ಒಂದು ಕಡೆ ಬರುತ್ತೆ ಜಾತಿ ಎಲ್ಲ ಆದರೆ ಭಾರತೀಯ ಎಲ್ಲರೂ ಒಂದೇ ಜಾತಿ ಬಗ್ಗೆ ಏನೂ ತೋರಿಸ್ಕೊಟ್ಟಿಲ್ಲ ಸರ್ ನೀವು ಇದರಲ್ಲಿ ನಿಮಗೆ ಜಾತಿ ಅಂತಂದಾಗ ಏನು ಅನ್ಸುತ್ತೆ ಸರ್ ನನಗೆ ಅದಕ್ಕಿಂತ ಹೆಚ್ಚಾಗಿ ಮನುಷ್ಯ ಮನುಷ್ಯನಾಗಿ ಬಾಳಬೇಕು ಅನ್ನೋದಷ್ಟೇ ನನಗೆ ಗೊತ್ತಿರೋದಿದೆ ಹಾಗಾಗಿ ತೋತಾಪುರಿನ
ಒಂದು ಗಲಭೆ ಇಲ್ಲದ ಒಂದು ಪುಟ್ಟ ಪ್ರೇಮ ಕಥೆ ಅಂತ ಹೇಳ್ಬೋದು, ಇಲ್ಲ ಒಂದು ಭಾವೈಕ್ಯದ ಸಿನಿಮಾ ಅಂತ ಹೇಳ್ಬೋದು. ಈ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಇಲ್ಲಿ ಕೊಡಬಹುದು. ನೀವು ಸಿನಿಮಾ ನೋಡಿದಾಗ ನಿಮಗೆ ನಾನು ಹೇಳೋದಕ್ಕಿಂತ ಸ್ಪಷ್ಟವಾಗಿ ಉತ್ತರ ಸಿಗ್ತದೆ. ಸರ್, ತೋತಾಪುರಿ ಪಾರ್ಟ್ ಒನ್ ಪಾರ್ಟ್ ಟು ಎರಡು ಒಟ್ಟಿಗೆ ಮುಗಿಸಿದ್ದೀರಾ, ಬೇರೆ ನಿರ್ದೇಶಕರಿಗೆ ನೀವೇನಾರು ಇನ್ಸ್ಪಿರೇಷನ್ ಆಗ್ತೀರಾ ಸರ್? ಖಂಡಿತ ಇಲ್ಲ, ನಾನೇ ಬೆಳೀತಾ ಇರೋ ವಿದ್ಯಾರ್ಥಿ, ಕಲಿಕೆ ಇನ್ನಲ್ಲೂ ಇದೆ, ನನ್ನ ಸಾವಾಗೋ ತನಕ ನಾನು ವಿದ್ಯಾರ್ಥಿನೇ, ನಾನು ಕಲಿತಾನೆ ಇರ್ತೀನಿ. ಇಲ್ಲ, ನಾನು ಯಾಕೆ ಕೇಳಿದೆ ಅಂತ ಹಿಂಗೆ, ಪಾರ್ಟ್ ಒನ್ ಮುಗಿದ್ಮೇಲೆ ಟೈಮ್ ತೊಗೋತಾರೆ, ಒಂದು ವರ್ಷ ಗ್ಯಾಪ್ ಆಗಿರಲಿ, ಒಂದೂವರೆ ವರ್ಷ ಗ್ಯಾಪ್ ಆಗಲಿ, ಟೈಮ್ ತೊಗೋತಾರೆ. ನೀವು ಎರಡು ಒಟ್ಟಿಗೆ ರೆಡಿ ಮಾಡ್ಕೊಂಬಿಟ್ಟಿದ್ದೀರಲ್ಲ ಸರ್. ಹಾಂ, ಇದು ಎರಡು ಪಾರ್ಟ್ ಮಾಡೋಣ ಅಂತೇಳಿ ಐಡಿಯಾ ಕೊಟ್ಟಿದ್ದು ನಿರ್ಮಾಪಕರು. ಅವ್ರು ಹೇಳಿದ ಮೇಲೆ ಒಂದಿನ ಟೈಮ್ ತೊಗೊಂಡೆ, ಟೈಮ್ ತೊಗೊಂಡ ಮೇಲೆ ಮೂಲ ಕಥೆಗೆ ಧಕ್ಕೆ ಆಗದಿರೋ ಹಾಗೆ ಕಥೆನ ಇನ್ನೊಂಚೂರು ವಿಸ್ತಾರ ಮಾಡಿ ಎರಡೂ ಪಾರ್ಟನ್ನು ಒಟ್ಟಿಗೆ ಶೂಟ್ ಮಾಡಿದ್ವಿ. ಇಷ್ಟೇ ವಿಚಾರ, ಇದು ಬಿಟ್ಟರೆ ನಿನ್ನ ದೊಡ್ಡ ಇನ್ನೇನೂ ಇಲ್ಲ ಅಷ್ಟೇ. ಸರ್, ನಿಮ್ಗೆ ಈ ಥರ ಕತೆ ಹುಟ್ಕೊಳ್ಳೋಕ್ಕೆ, ನಿಮ್ಮ ಈ ಪೋಲಿ ಕಥೆಗಳಾಗಕ್ಕೆ ಏನು ಇನ್ಸ್ಪಿರೇಷನ್ ಆಗುತ್ತೆ? ನನ್ನ ಬಾಲ್ಯ ಮತ್ತು ಬದುಕು ಎರಡು ಅಂತ ಹೇಳ್ಬೋದು. ಬಾಲ್ಯದಿಂದ ನೋಡ್ಕೊಂಬಂದಿರೋ ಚೇಷ್ಟೆ, ಬದುಕಲ್ಲಿ ನೋಡ್ಕೊಂಬಂದಿರೋ ಅನುಭವ, ಈ ಎರಡೂ ಸೇರಿ ಮಿಶ್ರತಳಿ ತೋತಾಪುರಿ ಇದಾಗಿದೆ, ಅದು ನಿಮ್ಗೆ ಸಿಗುತ್ತೆ. ಸರ್, ಮಿಶ್ರತಳಿ ಅಂತಂದರೆ ಪೋಲಿಗಳು ಏನೇನು ಆಟಾಡಿದ್ದೀರಿ? ಪೋಲಿ ಆಟಗಳನ್ನು ಏನೇನು ಆಟಾಡಿದ್ದೀರಿ? ಸಿಕ್ಕಾಪಟ್ಟೆ ಆಟಾಡಿದ್ದೀನಿ, ಆಟಾಡಿಲ್ಲ ಅಂದರೆ ಸುಳ್ಳಾಗ್ಬಿಡುತ್ತೆ. ನಾನು ಬಿಲ್ಲು ಬಾಣ ಇಟ್ಕೊಂಡಿರೋ ರಾಮ ಅಲ್ಲ, ನಾನು ಪಕ್ಕ ಕೃಷ್ಣ. ಹಾಗಾಗಿ ಇಷ್ಟು ಮಾತ್ರ ಹೇಳಬಲ್ಲೆ, ಉಳಿದಿದ್ದು ಹೇಳೋಕ್ಕಾಗಲ್ಲ. ಸರ್, ನಿಮ್ಮ ಒಂದು ಬಾಗಿಲು ತೆಗಿ ಮೇರಿ ಜಾನ್ ಅನ್ನೋ ಸಾಂಗು 22 million ವ್ಯೂಸ್ ಆಗಿದೆ, ಇಡೀ ದೇಶದಾದ್ಯಂತ ಜನ ನೋಡಿದ್ರೆ, ಅದ್ರ ರೆಸ್ಪಾನ್ಸ್ ಆಗಿದೆ? ಇದಿಷ್ಟರ ರೆಸ್ಪಾನ್ಸು ಅಮೇಝಿಂಗ್. ಎಲ್ಲಿ ನೋಡಿದ್ರು ಯಾರು ಕೇಳಿದ್ರು, ಮಕ್ಕಳಿಂದ ಹಿಡಿದು ಹಿರಿಯರ ತನಕ, ಬಾಗಿಲು ತೆಗಿ ಮೇರಿ ಜಾನ್, ಬಾಗಿಲು ತೆಗಿ ಮೇರಿ ಜಾನ್ ಅಂತ. ಇದಿಷ್ಟು ಯಶಸ್ಸು ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸಿಳಿಂಗೆ ಸಲ್ಲಬೇಕು, ಮತ್ತು ನನ್ನ ಗೆಳೆಯ ಮತ್ತು ಸಂಗೀತ ನಿರ್ದೇಶಕ, ಆತನ ಶ್ರಮ, ಆತನ ಪ್ರತಿಭೆ, ಇದಿಷ್ಟು ಅವನಿಗೆ ದಕ್ಕಬೇಕು. ಬಟ್ ನಮಗೆ ಚೇಷ್ಟೆ ಮಾಡೋರಿಗೆ ಈ ಹಾಡು ಒಂಥರ ಚೆನ್ನಾಗಿದೆ, ಯಾರಾದರೂ ಕಿಚಾಯಿಸ್ಬೇಕು ಏನೋ ಮಾಡಬೇಕು ಅಂತಂದರೆ ನಾವು ಸುಮ್ಮನೆ ಹಾಡು ಹೇಳ್ತಾ ಇರ್ತೀವಿ, ಬಾಗಿಲು ತೆಗಿ ಮೇರಿ ಜಾನ್ ಅಂತ, ಅವ್ರು ನೋಡಿದಾಗ ಸುಮ್ಮನೆ ಮುಂದಿನ ಸಾಲ ಆಡ್ಕೊಳ್ತಾ ಇರ್ತೀವಿ. ಸರ್, ತಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾವ್ದಾದಿದೆ ಸರ್ ಈಗ ರೆಡಿ? ಈಗ ಮುಂದಿನ ಸಿನಿಮಾ ಪರಿಮಳ ಲಾಡ್ಜು ಇದೆ, ಪರಿಮಳ ಲಾಡ್ಜು ಮುಗಿಸಿ ನಮ್ಮ ಸಿನಿಮಾ ಜಾನರ್ನ ಚೇಂಜ್ ಮಾಡೋದು. ಸರ್, ಈಗ ಮುಂದಿನ ಈಗ ರೈಲ್ವೇಲಿ ಪ್ರಮೋಷನ್ ಮಾಡಬೇಕಂತ ನಿಮ್ಗೆ ಹೇಗೆ ಸರ್ ಐಡಿಯಾ ಬಂದಿತ್ತು? ರೈಲ್ವೆ ಸ್ಟೇಷನ್ಗಳಲ್ಲಿ ಪ್ರಮೋಷನ್ ಹೇಗೆ ಐಡಿಯಾ ಬಂದಿತ್ತು? ಇದು ಖಂಡಿತವಾಗ್ಲೂ ಸಂಪೂರ್ಣ ನಿರ್ಮಾಪಕರದ ಐಡಿಯಾ, ನಂದು ಏನಿಲ್ಲ. ಈ ಥರ ಒಂದು ಐಡಿಯಾ ಹೇಳೋಣ ಅಂದರು, ನಾನು ಯೋಚನೆ ಮಾಡಿದೆ, ರೈಲಲ್ಲಿ ಹೆಚ್ಚು ಪ್ರಯಾಣಿಕರು ಪ್ರಯಾಣ ಮಾಡ್ತಾರೆ, ಆಮೇಲೆ ಎಲ್ಲ ವರ್ಗದವರು ಜನ ಬರ್ತಾರೆ, ಸೊ ಯಾವಾಗ್ಲೂ ಹೋಟೆಲ್ಲು ರೆಸಾರ್ಟು ಅಲ್ಲಿ ಇಲ್ಲಿ ಮಾಡೋ ಬದಲು ಯಾಕೆ ಇಲ್ಲಿ ಮಾಡಬಾರ್ದು, ರೀಚು ಜಾಸ್ತಿ ಆಗುತ್ತೆ, ಆಮೇಲೆ ಆ ಒಂದು ಅನುಭವನೇ ಬೇರೆ ಕೊಡುತ್ತೆ. ನಮಗಷ್ಟೇ ಅಲ್ಲ, ನಿಮಗೂ ಅಷ್ಟೇ ಒಂದು ಅನುಭವ ಕೊಡುತ್ತೆ. ಹಾಗಾಗಿ ಮಾಡೋಣ ಅನಿಸ್ತು, ದಿನ ರೈಲ್ ಬಿಡೋ ಬದಲು ರೈಲಲ್ಲೇ ರೈಲ್ ಬಿಡೋಣ ಅಂತ ನನ್ನ ಮಗಂದು ಇವತ್ತು ಇಲ್ಲೇ. ವಿಜಯಪ್ರಸಾದ್ ಸರ್, ಯಾವಾಗಾರ ರೈಲ್ ಬಿಟ್ಟಿದ್ದೀರಾ ಪ್ಲಸ್ ರೈಲ್ ಬಿಟ್ಟಿದ್ದೀರಾ? ಹೇ, ಸಖತ್ತಾಗಿ ಬಿಟ್ಟಿದ್ದೀನಿ, ಅದಕ್ಕೆ ಬದುಕೋದು ಬಿಡಲೇಬೇಕು. ಬಟ್ ಎಲ್ಲಿ ಸ್ವಚ್ಛವಾಗಿರಬೇಕು ಅಲ್ಲಿ ಸ್ವಚ್ಛವಾಗಿದ್ವಿ, ರೈಲ್ ಬಿಡೋ ಕಡೆ ರೈಲ್ ಬಿಟ್ಟಿದ್ದೀವಿ. ಬಟ್ ಆ ರೈಲ್ ಬಿಟ್ಟಿರೋದ್ರಿಂದ ಯಾರಿಗೂ ನಷ್ಟ ಆಗಿಲ್ಲ, ತೊಂದರೆ ಆಗಿಲ್ಲ. ನಾವು ವಿಜಯಪ್ರಸಾದ್ ಸರ್ನ ನೋಡೋಕೆ ಹೋದರೆ ಇನ್ ಡೆಪ್ತ್ ಆಗಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು ಯಾವುದೋ ಒಂದು ವಿಚಾರಕ್ಕೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ನಾನು ಮಾಡೋ ಕೆಲಸ ಆ ರೀತಿ ಇದೆ ಸರ್, ನೋಡೋದಕ್ಕೆ ನಾನು ಆ ರೀತಿ ಇಲ್ಲ. ನಾನು ನೋಡಿದ ತಕ್ಷಣ ಹುಟ್ಟು ಲೋಪರ್ ಅಂತ ಕಾಂಕೊಳ್ತಾರೆ, ಮಾತಾಡೋದು ನೋಡೋ ಇದು ಮಾಡಿದೆ. ಬಟ್ ನನಗೆ ಗೊತ್ತಿಲ್ಲ, ನನ್ನೊಳಗೆ ನನ್ನ ಇನ್ನೊಬ್ಬ ವಿಜಯಪ್ರಸಾದ್ ಇದ್ದಾನೆ, ಅದು ಗಂಭೀರದ ವಿಜಯಪ್ರಸಾದ್, ಅದು ನಿಜವಾಗ್ಲೂ ನಾನು. ಇದು ಹೊರಗಡೆ ಇರೋದು ನಾನು, ಬಟ್ ಅದಕ್ಕಿಂತ ಪವರ್ಫುಲ್ ಅದು ಇವೆಲ್ಲ ಮಾಡಿಸ್ತಾ ಇದೆ ಅಷ್ಟೇ. ಸರ್, ಇದೇ 30th ಇದೇ ಶುಕ್ರವಾರ ನಿಮ್ಮ ಮೂವಿ ರಿಲೀಸ್ ಆಗ್ತಿದೆ, ಜನಕ್ಕೆ ಯಾಕೆ ನೋಡಬೇಕು, ಏನು ನೋಡ್ಬೇಕಂತ ಹೇಳಿ. ಮನುಷ್ಯ ಮನುಷ್ಯನಾಗಿ ಬದುಕೋದಕ್ಕೆ, ಹೇಗಿದ್ರೆ ಏನು ಮಾಡಿದ್ರೆ ಚಂದ ಅಂತ ತಿಳ್ಕೊಳ್ಳೋದಕ್ಕೆ ಈ ಸಿನಿಮಾ ನೋಡಬೇಕು. ಇದೇನು ದೊಡ್ಡ ಗ್ರಂಥಾಲಯ ಅಲ್ಲ ತೋತಾಪುರಿ, ಒಂದು ಸಣ್ಣದ ಗ್ರಂಥಾಲಯ, ಗ್ರಂಥಗಳಲ್ಲಿ ಇದೊಂದು ಒಂದು ಪುಟ. ಮನರಂಜನೆ ವಿಚಾರಕ್ಕೆ ಬಂದರೆ ಮನಸಾರೆ ನೀವು ತೋತಾಪುರಿ ತಿಂದು ವಾಟೆ ಕವರ್ಬೋದು, ಖುಷಿ ಪಡ್ಬೋದು, ಇಡೀ ಕುಟುಂಬ ಸಮೇತ ನೋಡ್ಬೋದು. 30th ನಮ್ಮ ತೋತಾಪುರಿ ಚಿತ್ರ ಬಿಡುಗಡೆ ಆಗ್ತಾ ಇದೆ, Chapter 1. ದಯಮಾಡಿ ಕುಟುಂಬ ಸಮೇತ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ, ಯಾಕೆಂದ್ರೆ ಜೊತೆಗೆ ಎಲ್ಲರೂ ಕುಟುಂಬ ಸಮೇತ ಎಲ್ಲರೂ ಬರ್ಬೋದು, ಮಕ್ಕಳು ಕರ್ಕೊಂಬರ್ಬೋದು ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ, ನಮ್ಮ ಚಿತ್ರಕ್ಕೆ UA ಸರ್ಟಿಫಿಕೇಟು. ತೋತಾಪುರಿ ಸಿನಿಮಾಗೆ ಬನ್ನಿ, ಸೋ ಚಿತ್ರಮಂದಿರಕ್ಕೆ ಬನ್ನಿ, ಸಿನಿಮಾ ನೋಡಿ, ತೊಟ್ಟು ನಿಮ್ಮದೆ, ವಾಟೆನೂ ನಿಮ್ಮದೆ, ಇಳುವರಿ ಮಾತ್ರ ನಮ್ಮ. ನಮಸ್ಕಾರ. ಇದೇ ಶುಕ್ರವಾರ 30th ತೋತಾಪುರಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತದೆ, ಎಲ್ಲರೂ ನೋಡ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು.